ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೇ, ಅನೇಕ ಮಂದಿ ನನಗೆ ಕರೆ ಮಾಡಿ ಸಂದೇಶಗಳ ಮೂಲಕ ನಿಮ್ಮ ಬ್ಲಾಗ್ನಿಂದ ನೋಟ್ಸ್ಗಳನ್ನು ಪಡೆಯುವುದು ಹೇಗೆ ಎಂಬ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಿಮಗೆಲ್ಲ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋ ಭಾಗವನ್ನು ನಿಮಗೆ ನೀಡ್ತಾ ಇದ್ದೇನೆ. ಇಲ್ಲಿ ನಾವು ಗೂಗಲ್ ಸರ್ಚ್ ಎಂಜಿನನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ಕೂಡಲೇ ಅಲ್ಲ ನಾವು ಸರ್ಚಲ್ಲಿ ವೈ ಕೊಯ್ಯೂರು KOYYUR.BLOGSPOT blogspot.com ಅಂತ ಟೈಪ್ ಹೊಡೆದು ಎಂಟ್ರ್ ಅಂತ ಕೊಡಿ. ಎಂಟರ್ ಕೊಟ್ಟಾಗ ಬ್ಲಾಗ್ ಓಪನ್ ಆಗುತ್ತೆ. ಇದು ಮ್ಯಾಥಮೆಟಿಕ್ಸ್ ಫಾರ್ ಲೈಫ್ ಅಂತ ಅನ್ನೋ ಒಂದು ಬ್ಲಾಗ್, ನನ್ನ ಬ್ಲಾಗ್ ಇದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಲ್ಯಾಬ್ ಚಿತ್ರ ಇದೆ. ಇಲ್ಲಿ ಸ್ಲೈಡರಲ್ಲಿ ಬೇರೆ ಬೇರೆ ಲ್ಯಾಬ್ ವಿಸಿಟ್ ಮಾಡಿರ್ತಕ್ಕಂತಹ ಎಲ್ಲ, ಇದು ಶಾಲಿನಿ ಮೇಡಮ್ ವಿಸಿಟ್ ಮಾಡಿರ್ತಕ್ಕಂಥದ್ದು. ಈ ರೀತಿ ಅನೇಕ ಸ್ಲೈಡರ್ ಚಿತ್ರಗಳನ್ನ ನೀವು ನೋಡ್ಬೋದು. ಅದೇ ರೀತಿ ಇಲ್ಲಿ ಕೆಳಗೆ ಬಂದರೆ, ಸ್ವಲ್ಪ ಕೆಳಗೆ ನೀವು ಇದನ್ನು ನೋಡಿದ್ರೆ ಇಲ್ಲಿ ಯೂಟ್ಯೂಬ್ ಲಿಂಕ್ ಇದೆ. ಒಂದು ವೇಳೆ ನಿಮಗೆ ನಾನು ಮಾಡಿರ್ತಕ್ಕಂತಹ ಯೂಟ್ಯೂಬ್ನ ವೀಡಿಯೋಗಳು ಇನ್ನು ಮುಂದೆ ಈ ವರ್ಷಕ್ಕೆ 2021 ಈ ಒಂದು SSLC ಪರೀಕ್ಷೆ ತುಂಬ ಕಠಿಣವಾಗಿರೋದು ಅಂತ ಭಾವಿಸ್ಕೊಂಡು ಕೆಲವು ಸಿಂಪಲಾಗಿರ್ತಕ್ಕಂಥ ಸುಲಭದಲ್ಲಿ ಒಂದು 40 ಅಂಕ 50 ಅಂಕ ಪಡೆಯತಕ್ಕಂತಹ ಒಂದು ಕೆಲವು ವೀಡಿಯೋಗಳನ್ನು ತಯಾರಿಸ್ತಾ ಇದ್ದೇನೆ. ಒಂದೊಂದೇ ವೀಡಿಯೋಗಳನ್ನು, ಚಿಕ್ಕ ಚಿಕ್ಕ ವೀಡಿಯೋಗಳನ್ನು ತಯಾರಿಸಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ಯೂಟ್ಯೂಬ್ ವೀಡಿಯೋಗಳು ಅಲ್ಲಿ ಸರ್ಚ್ ಮಾಡಲಿಕ್ಕೆ ಯೂಟ್ಯೂಬ್ನಲ್ಲಿ ಕಷ್ಟ ಆದರೆ ನೇರವಾಗಿ ನನ್ನ ಬ್ಲಾಗ್ ಬಂದು ಯೂಟ್ಯೂಬನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಯೂಟ್ಯೂಬ್ನಲ್ಲಿ ನಿಮಗೆ ಬೇಕಾದಷ್ಟು ನನ್ನ ವೀಡಿಯೋಗಳು ಸಿಗ್ತವೆ ನನ್ನ ಚಾನಲಿಗೆ. ನೀವಿಲ್ಲಿ ವೀಡಿಯೋಸನ್ನು ಕ್ಲಿಕ್ ಮಾಡಿದರೆ, ಕ್ಲಿಕ್ ಮಾಡ್ತಾ ಇದ್ದಾಗ ಇಲ್ಲೆಲ್ಲ ನಾನು ತಯಾರಿಸತಕ್ಕಂತಹ ವೀಡಿಯೋಸ್ಗಳು ನಿಮಗೆ ಸಿಗ್ತವೆ. ಈಗಾಗಲೇ ನೀವು ನೋಡಿರ್ಬೋದು ಕನ್ನಡದಲ್ಲಿ ಗಣಿತ ಅಂತ ಎರಡು ವೀಡಿಯೋಗಳನ್ನ ಇತ್ತೀಚೆಗೆ ಹಾಕಿದ್ದೇನೆ. ಆನಂತರ ನಿಮಗೆ ಯೂಟ್ಯೂಬ್ ಬೇಡ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಆನಂತರ ಫೇಸ್ಬುಕ್ಕಿಗೆ ಹೋಗ್ಬೋದು. ಆಮೇಲೆ ಫೇಸ್ಬುಕ್ಕಲ್ಲಿ ಟೀಚರ್ಸ್ ಫಾರಮ್ ಅಂತ ಒಂದು ಗ್ರೂಪ್ ಇದೆ, ಅದು ಅಲ್ಲಿ ಸದಸ್ಯರಾಗಿದ್ದವರಿಗೆ ಮಾತ್ರ ಅಲ್ಲಿರತಕ್ಕಂಥ ಯಾವುದೇ ಪೋಸ್ಟ್ಗಳು ನೋಡಲಿಕ್ಕಾಗತ್ತೆ. ಅಲ್ಲಿಗೂ ನೀವು ಟೀಚರ್ಸ್ಗಳಾದರೆ ಎಂಟ್ರಿ ಕೊಡ್ಬೋದು. ಆನಂತರ ಇಲ್ಲಿ ಇಂಪಾರ್ಟೆಂಟ್ ಫಾರ್ SSLC ಎಕ್ಸಾಮ್ 20x ಗಣೇಶ್ ಎಸ್ ಅಂತ, ಗಣೇಶ್ ಕಾಳಾವರ ಶೆಟ್ಟಿಗಾರ್ ಅವರು, ಉಡುಪಿ ಜಿಲ್ಲೆಯವರು, ಅವರು ತಯಾರಿಸತಕ್ಕಂತಹ ಕೆಲವು ಮೆಟೀರಿಯಲ್ಸ್ಗಳನ್ನ ಹಾಕಿದ್ದೀನಿ, ನಿಮಗೆ ಉಪಯೋಗ ಆಗಲಿ ಅಂತ ಅವರ ಅನುಮತಿಯ ಮೇರೆಗೆ ಹಾಕಿದ್ದೀನಿ. ಇನ್ನಷ್ಟು ಮೆಟೀರಿಯಲ್ಸ್ಗಳನ್ನು ಅವರಿಂದ ಪಡೆದು ಇಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆನಂತರ ನೀವು ವಿಕಿಪೀಡಿಯಾಕ್ಕೆ ಹೋಗಿ ವಿಕಿಪೀಡಿಯಾವನ್ನು ಸರ್ಚ್ ಕೂಡ ಇಲ್ಲಿ ಮಾಡ್ಬೋದು. ಆನಂತರ ಕಾಂಟ್ಯಾಕ್ಟ್ ಫಾರ್ಮಲ್ಲಿ ನಿಮ್ಮ ಹೆಸರು ಮತ್ತು ಮೇಲ್ IDಯನ್ನು ಹಾಕಿ ಇಲ್ಲಿ ಮೆಸೇಜ್ ಕೂಡ ನೀವು ಮಾಡ್ಬೋದು. ಆಮೇಲೆ SSLC ಕ್ಲಾಸ್ ನೋಟ್ಸ್ ಅಂತ ಇಲ್ಲಿದೆ, ಇಲ್ಲಿ ನೀವು ಡೈರೆಕ್ಟ್ ಆ ನೋಟ್ಸ್ಗಳನ್ನು ಇಲ್ಲಿಂದಲೂ ಪಡ್ಕೋಬಹುದು. ಆನಂತರ ಇನ್ನೊಂದು ರೀತಿಯಲ್ಲಿ ಪಡ್ಕೋಬಹುದು, ಅದನ್ನು ನಿಮಗೆ ಹೇಳ್ತೀನಿ. ಆಮೇಲೆ ನನಗೆ ಒಂದು ಹೊಸ ಬ್ಲಾಗನ್ನು ನಾನು ತಯಾರು ಮಾಡಿದ್ದೀನಿ, ಬಹಳ ಅಟ್ರ್ಯಾಕ್ಟಿವ್ ಆಗಿದೆ. ಅದನ್ನು ನೋಡಲಿಕ್ಕೆ ನೀವು ಕ್ಲಿಕ್ ಬಿಲೋ ಟು ವ್ಯೂ ನ್ಯೂ ಬ್ಲಾಗ್ ಅಂತಿದೆ, ನೀವು ಅಲ್ಲಿ ಮ್ಯಾಥ್ಸ್ ಮ್ಯಾಜಿಕ್ ಅಂತಿದೆ, ಅಲ್ಲಿಗೆ ನೀವು ಕ್ಲಿಕ್ ಮಾಡಿದ್ರೆ ನನ್ನ ಹೊಸ ಬ್ಲಾಗನ್ನು ನೀವು ನೋಡ್ಬೋದು. ಇಲ್ಲಿ ಈ ಬ್ಲಾಗ್ ಎಷ್ಟು ಅಟ್ರ್ಯಾಕ್ಟಿವ್ ಇದೆ ಎಂಬುದನ್ನು ನೋಡ್ಬೋದು. ನೀವಿಲ್ಲಿ ಹೋಮ್ ಇದೆ, ಆಮೇಲೆ ಮೆಟೀರಿಯಲ್ಸ್ SSLC ರಿಲೇಟೆಡ್ ಮೆಟೀರಿಯಲ್ಸಲ್ಲಿ ಕ್ಲಾಸ್ ನೋಟ್ಸ್, ಕನ್ನಡ ಕ್ಲಾಸ್ ನೋಟ್ಸು, ಇಂಗ್ಲೀಷ್ ಇದೆ, ಆಮೇಲೆ 9th ನೋಟ್ಸ್ ಇದೆ, ಚಂದನ TV ಸಂವೇದದ ಪಾಠಗಳಿವೆ, 8th ಕ್ಲಾಸ್ನಲ್ಲೂ ಕೂಡ ಸಂವೇದ ಪಾಠ ಚಂದನ TVಯಲ್ಲಿ ಬಂದಿರೋದು ಹಾಕಿದ್ದೀನಿ. ನಮ್ಮ ಶಾಲೆಯಲ್ಲಿ ಮತ್ತು ನಾನು ಮಾಡಿರ್ತಕ್ಕಂತಹ ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮ್ಯಾಥ್ಸ್ ಲ್ಯಾಬ್ಗಳ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆನಂತರ ಸ್ಕೂಲ್ ಆ್ಯಕ್ಟಿವಿಟಿಗಳ ಬಗ್ಗೆ ಕೂಡ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕೆಲವೊಂದು ಬ್ಲ್ಯಾಂಕ್ ಇದೆ, ಇನ್ನಷ್ಟೇ ಅಪ್ಲೋಡ್ ಮಾಡಬೇಕಷ್ಟೇ. ಆನಂತರ ಈ ರೀತಿ ಮೈ ವಾಕ್ಸ್ ಅಂತ ಇರುತ್ತೆ, ನಲ್ವೆ ಅಬೌಟ್ ಮೀ, ಕಾಂಟ್ಯಾಕ್ಟ್ ಮೀ ಇವೆಲ್ಲ ಇದೆ. ಇದು ಆ ಬ್ಲಾಗಲ್ಲೂ ಕೂಡ ಇದೆ. ಇಲ್ಲಿ ಇದು ಸ್ವಲ್ಪ ನೋಡಲಿಕ್ಕೆ ಬಹಳ ಅಟ್ರ್ಯಾಕ್ಟಿವ್ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಇದೆ. ಇಲ್ಲಿ ನೀವು ಕೆಳಗೆ ಬಂದರೆ ಇಲ್ಲಿ ಲೈಕ್ ಆನ್ ಫೇಸ್ಬುಕ್ಗೆ ಹೋಗ್ಬೋದು, ಟ್ವಿಟರ್ಗೆ ಹೋಗ್ಬೋದು, ಆಮೇಲೆ ಫಾಲೋ ಆನ್ ಬ್ಲಾಗರ್, ನನ್ನ ಈಗಿನ ನನಗೆ ಬಂದಿರತಕ್ಕಂಥ ಬ್ಲಾಗ್ ತೋರಿಸಿದೆಯಲ್ಲ ಫಸ್ಟ್ ಮೊದಲಿಗೆ, ಅದೇ ಬ್ಲಾಗ್ ಇಲ್ಲಿಂದ ಹಿಂತಿರುಗ್ಬೋದು. ಆಮೇಲೆ ಯೂಟ್ಯೂಬಿಗೆ ಕೂಡ ಇಲ್ಲಿ ಹೋಗ್ಬೋದು. ಈ ರೀತಿ ಆ್ಯಕ್ಟಿವಿಟಿಗಳನ್ನು ನೀವು ನೋಡ್ತಾ ಹೋಗ್ಬೋದು. ಸೊ ಭಾಳ ಅಟ್ರ್ಯಾಕ್ಟಿವ್ ಆಗಿದೆ. ಇಲ್ಲಿ ಏನೆಲ್ಲ ಕ್ಯಾಟಗರಿಯ ಪೋಸ್ಟಿಂಗ್ ಇದರಲ್ಲಿ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಬೇಕಾದದನ್ನು ನೀವು ಸರ್ಚ್ ಮಾಡಬಹುದು. ಆನಂತರ ಕೆಲವು ವೀಡಿಯೋಗಳು, ಕೆಲವು ಆ್ಯಕ್ಟಿವಿಟಿಗಳ ಬಗ್ಗೆ ಇಲ್ಲಿ ವಿವರವಾಗಿ ನೀಡಲಾಗಿದೆ. ಆನಂತರ ನಾನೀಗ ನಮ್ಮ ಓಲ್ಡ್ ಬ್ಲಾಗರ್, ನಾನೀಗ ಯಾವಾಗ ಆರಂಭದಲ್ಲಿ ಓಪನ್ ಮಾಡಿರತಕ್ಕಂತಹ ಬ್ಲಾಗರ್ಗೆ ಹಿಂತಿರುಗ್ತಾ ಇದ್ದೇನೆ. ಫಾಲೋ ಆನ್ ಬ್ಲಾಗರ್ನಲ್ಲಿ ನೋಡಿ, ನನ್ನ ಮೊದಲಿನ ಬ್ಲಾಗರೇ ಬಂತು. ಇಲ್ಲಿ
ಕೆಳಗೆ ಬಂದರೆ ಎಷ್ಟು ಜನ ವ್ಯೂ ಮಾಡಿದ್ದಾರೆ ಅಂತ ಇಲ್ಲಿ ಕಾಣುತ್ತೆ. 14,26,620 ಜನ ಈ ಒಂದು ಬ್ಲಾಗನ್ನು ಈಗಾಗಲೇ ವ್ಯೂ ಮಾಡಿದ್ದಾರೆ. ಸೊ ಇವೆಲ್ಲ ನಿಮಗೆ ಇಲ್ಲಿ 8th standard ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಕನ್ನೇ ಹಾಕಿದ್ದೀನಿ, ಅವುಗಳಿವೆ. ಆನಂತರ ಬೇರೆ ಬೇರೆ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಏನೆಲ್ಲ ಇದೆ ಅಂತ. ನಂತರ ಪುನಃ ಇಲ್ಲಿ ಬಂದರೆ ನೀವು ಹೋಮ್ ಇದೆ, SSLC ಇದೆ, ಮೈ ಸ್ಕೂಲ್ ಇದೆ, ನೋಟ್ಸ್ ಇದೆ, ಮ್ಯಾಥ್ಸ್ ಲ್ಯಾಬ್ ಅಂತಿದೆ. ಇಲ್ಲಿ ಮುಖ್ಯವಾಗಿ SSLCಯನ್ನು ನೀವು ನೋಡಿದರೆ SSLC ಎಕ್ಸಾಮ್ 2021 ಅಂದರೆ ಈ ವರ್ಷದ SSLC ಪರೀಕ್ಷೆಗೆ ಎಷ್ಟು ಅಗತ್ಯ ಇರುವ ಸಾಮಗ್ರಿಗಳು ಬೇಕು ಅದನ್ನು ಒಂದೊಂದೇ ತಯಾರು ಮಾಡಿ ನಿಧಾನವಾಗಿ ಈ ಒಂದು ಸೈಟಲ್ಲಿ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು ಇದನ್ನು ಓಪನ್ ಮಾಡಬೇಕು, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಓಪನ್ ಆದಾಗ ಕೆಳಗಡೆ ಈ ಥರ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ನ್ಯೂ SSLC ಎಕ್ಸಾಮಿನೇಷನ್ 2021 ಮ್ಯಾಥಮೆಟಿಕ್ಸ್ ಅಂತ ಇಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ನ ಪಾಠದ ಒಂದು ಸಂಕ್ಷಿಪ್ತ ನೋಟ್ಸು ಅಂದರೆ ಸರಳವಾಗಿ ಒಂದು 40 ಅಂಕಗಳನ್ನು ಪಡೀಲಿಕ್ಕೆ ಎಷ್ಟು ಅಗತ್ಯ ಉಂಟು ಅಷ್ಟು ಮಾತ್ರ ಇಲ್ಲಿ ತಯಾರು ಮಾಡಿ ಹಾಕಿದ್ದೀನಿ. ಅದೇ ರೀತಿ ತ್ರಿಭುಜದ್ದಿದೆ. ಆನಂತರ ಈಗಾಗಲೇ ಸರ್ಕಲ್ ಪಾಠದವರೆಗೆ, ಕನ್ಸ್ಟ್ರಕ್ಷನ್ ಪಾಠದವರೆಗೆ, ರಚನೆಗಳು ಪಾಠದವರೆಗೆ ಆಗಿದೆ. ಇನ್ನು ಮುಂದಕ್ಕೆ ಪುನಃ ಆಗ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ 10 ಮಾರ್ಕ್ಗಳ 2 ಪರೀಕ್ಷೆ ಮಾಡಿದ ಪ್ರಶ್ನೆ ಪತ್ರಿಕೆ ನಿಮಗೆ ಸಿಗುತ್ತೆ. ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ನನ್ನ ಸೈಟ್ ಓಪನ್ ಆಗುತ್ತೆ. ಇಲ್ಲಿ SSLC 2021 ಪರೀಕ್ಷಾ ತಯಾರಿ ಅಂತ ಕೇವಲ 5 ಪ್ರಶ್ನೆಗಳು 10 ಅಂಕಗಳಿಗೆ. ಮೊದಲನೇ ಪ್ರಶ್ನೆ 1 ಅಂಕ, ಉಳಿದ 3 ಪ್ರಶ್ನೆ 2 ಪ್ರಶ್ನೆ 1 ಅಂಕಗಳಿಗೆ, 2 ಪ್ರಶ್ನೆಗಳು 2 ಅಂಕಗಳಿಗೆ ಮತ್ತು ಒಂದು ತೇಲ್ಸ್ ಪ್ರಮೇಯವನ್ನು ಒಂದು ಪ್ರಮೇಯ ಕೇಳಿದ್ದೀನಿ. ಇಲ್ಲಿ ಯೂಟ್ಯೂಬ್ನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರದ ಒಂದು ವಿಡಿಯೋ ಇದನ್ನು ಲಿಂಕ್ ಕೊಟ್ಟಿದ್ದೀನಿ. ಇಲ್ಲಿ QR ಕೋಡ್ ಮೂಲಕ ಕೂಡ ಅದಕ್ಕೆ ನಾನು ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ತೇಲ್ಸ್ ಪ್ರಮೇಯ ಇದೆ. ತೇಲ್ಸ್ ಪ್ರಮೇಯದ ವಿಡಿಯೋವನ್ನು QR ಕೋಡ್ ಮತ್ತು ಲಿಂಕ್ ಮೂಲಕ ಈ ಒಂದು ಪತ್ರಿಕೆಯಲ್ಲಿ ಕೊಟ್ಟಿದ್ದೇನೆ. ಆನಂತರ ಇದನ್ನು ನಿಮಗೆ ಡೌನ್ಲೋಡ್ ಮಾಡ್ಬೋದು ಬೇಕು ಅಂತಾದರೆ ಇಲ್ಲೇ ಒಂದು ಬಟನ್ ಇದೆ, ಇಲ್ಲಿ ಆರೋ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ಈ ಒಂದು ನೋಟ್ಸು ಡೌನ್ಲೋಡ್ ಆಗುತ್ತೆ. ಆನಂತರ ನೀವು ನಿಮ್ಮ ಸಿಸ್ಟಮ್ನಿಂದ ಅಥವಾ ಮೊಬೈಲ್ನಿಂದ ಅದನ್ನು ನೀವು ಪ್ರಿಂಟ್ ಮಾಡಿಸ್ಕೋಬೋದು. ಇದು ಬೇಡ ಅಂತಂದರೆ ನಾವು ರಿಟರ್ನ್ ಹೋಗ್ಬೋದು. ರಿಟರ್ನ್ ಹೋದರೆ ನಮ್ಮ ಅದೇ ಸೈಟಿಗೆ ಹೋಗ್ತೀವಿ. ನಾವು ಹೋದ್ಮೇಲೆ ಇದೇ ರೀತಿ ನೋಡಿ, ನಾನೊಂದು ಅರಿಥಮೆಟಿಕ್ ಪ್ರೋಗ್ರೆಷನನ್ನು ಕ್ಲಿಕ್ ಮಾಡ್ತೀನಿ. ಆಗ ನಿಮಗೆ ಬಹಳ ಒಂದು ಉಪಯುಕ್ತವಾದಂತಹ ಅಂದರೆ ಬಿಲೋ ಎವರೇಜ್ ಮಕ್ಕಳಿಗೆ ಉಪಯುಕ್ತವಾದಂತಹ ಒಂದು ನೋಟ್ಸನ್ನು ನೀವು ಇಲ್ಲಿ ನೋಡ್ಬೋದು. ಕೇವಲ 6-8 ಪುಟಗಳಿವೆ ಇದು. ಇಲ್ಲಿ ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ 50 ಅಂಕಗಳು ಖಂಡಿತವಾಗಿ ನೀವು ಪಡೆಯುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬಹುದು. ನಂತರ ಪುನಃ ನಾನು ನನ್ನ ಸೈಟಿಗೆ ಹೋಗ್ತೀನಿ. ಇಲ್ಲಿ SSLC ಎಕ್ಸಾಮ್ ಎಕ್ಸಾಮ್ ಅಲ್ಲದೆ SSLC ನ್ಯೂ ನೋಟ್ಸ್ ಅಂತ ಅಂದರೆ ಇದನ್ನು ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು SSLC ಪಾಠಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳನ್ನು ತಯಾರಿಸಿರುವಂಥದ್ದು. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಕಳೆದ ವರ್ಷ, ಅದು ಈ ವರ್ಷಕ್ಕೂ ಕೆಲವೊಂದು ಪ್ರಶ್ನೆಗಳು ಮಾತ್ರ ಬಿಡಬೇಕಾಗಬಹುದು, ಉಪಯೋಗಕ್ಕೆ ಬರುತ್ತೆ. ಅದನ್ನು ನೀವು ಇಲ್ಲಿ ಡೌನ್ಲೋಡ್ ಗೆಟ್ ಇಟ್ ನಾವು ಕ್ಲಿಕ್ ಮಾಡೋದ್ರ ಮೂಲಕ ಓಪನ್ ಮಾಡ್ಬೋದು. ಬೇಕಿದ್ದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಹೀಗೆ ಕೆಳಗೆ ನೀವು ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಕ್ವಿಜ್ಗಳು ಬೇರೆ ಬೇರೆ ಇದು ನಿಮಗೆ ಸಿಗುತ್ತೆ ಮೆಟೀರಿಯಲ್ಸ್ಗಳು. ಇಲ್ಲಿ ಇಂಗ್ಲೀಷ್ ವರ್ಷನ್ ಕ್ವಿಜ್ ಇದೆ, ಅಲ್ಲಿಂದಲೂ ನೀವು ಕೆಳಗೆ ಬಂದರೆ ನಿಮಗೆ SSLC ನೋಟ್ಸ್ಗಳು ಸಿಗ್ತವೆ. ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ಗಳು, ಕೀ ಆನ್ಸರ್ಗಳು ಕೂಡ ಇಲ್ಲಿ ಲಭ್ಯ ಇದೆ. ಇಲ್ಲಿ ಬ್ಲೂ ಪ್ರಿಂಟ್ ಇದೆ ನೋಡಿ, ಬ್ಲೂ ಪ್ರಿಂಟ್ SSLC ಬ್ಲೂ ಪ್ರಿಂಟ್ ಇದೆ. ಲಾಸ್ಟ್ ಇಯರ್ ಇದು, ಈ ವರ್ಷದಲ್ಲ, ಆದರೆ ಇನ್ನು ಮುಂದಕ್ಕೆ ಬೇಕಾಗುತ್ತೆ, ಈ ವರ್ಷಕ್ಕೆ ಸ್ವಲ್ಪ ಅದು ಚೇಂಜಸ್ ಇದೆ. ಆಮೇಲೆ ಕಂಪ್ಲೀಟ್ ಸೊಲ್ಯೂಷನ್ SSLC ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ Part 1 ಕಂಪ್ಲೀಟ್ ಸೊಲ್ಯೂಷನ್, ಅದೇ ರೀತಿ Part 1 and Part 2 ಇದೆ. ಕೆಲವರು ಕೇಳ್ತಾರೆ ಕೇವಲ ಇಂಗ್ಲೀಷ್ ಮಾತ್ರ ಅಲ್ಲಿ ಸಿಗ್ತಾ ಇದೆ ಅಂತ. ಇಲ್ಲ, ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇದು ಟೋಟಲಾಗಿ 2 ಪಾರ್ಟ್ಗಳಿವೆ. ಇಲ್ಲಿ ನೀವು ನೋಡಿದರೆ ಇಂಡಿವಿಜುವಲ್ ಒಂದೊಂದು ಪಾಠದ ನೋಟ್ಸ್ಗಳು ಇಲ್ಲಿ ಸಿಗ್ತವೆ. ಆಮೇಲೆ ಇಲ್ಲಿ ಕೆಳಗೆ ಬರ್ತಾ ಬಂದರೆ ನಿಮಗೆ ಕನ್ನಡ ಮಾಧ್ಯಮ ಅಂದರೆ SSLC ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ Part 1 ಕಂಪ್ಲೀಟ್ ಇನ್ ಕನ್ನಡ ಮೀಡಿಯಂ ಸಿಗುತ್ತೆ. ಆನಂತರ ಕನ್ನಡ ಮೀಡಿಯಂ Part 1 Part 2 ಒಂದು ಬುಕ್ಕಾಗಿ ಸಿಗುತ್ತೆ. ಇಲ್ಲಿ ಕೆಳಗೆ ಬಂದರೆ, ಕೆಳಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಂಡಿವಿಜುವಲ್ ಪ್ರತಿ ಒಂದೊಂದು ಪಾಠ ನಿಮಗೆ ಇಲ್ಲಿ ಸಿಗುತ್ತೆ. ಉದಾಹರಣೆಗೆ ನೀವೀಗ ಅರಿಥಮೆಟಿಕ್ ಪ್ರೋಗ್ರೆಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ಆ ನೋಟ್ಸ್ ಓಪನ್ ಆಗುತ್ತೆ. ಓಪನ್ ಆದಾಗ ನೋಟ್ಸನ್ನು ನೀವು ರೀಡ್ ಮಾಡ್ಬೋದು. ನಿಮಗೆ ಎಲ್ಲಿಯಾದರೂ ಡೌನ್ಲೋಡ್ ಬೇಕು ಅಂತಂದರೆ ಯಾರೋ ಮಾರ್ಕ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಸಿಸ್ಟಮಲ್ಲಿ ಇಟ್ಕೋಬೋದು, ಅಥವಾ ಮೊಬೈಲಲ್ಲಿ ಇಟ್ಕೋಬೋದು, ಅಥವಾ ನೀವು ಪ್ರಿಂಟ್ ಕೂಡ ತೆಗಿಬೋದು. ಫ್ರೀ ಆಫ್ ಕಾಸ್ಟ್ ಪ್ರಿಂಟ್ ನೀವು ತೆಗಿಬೋದು. ಏನು ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ಯಾವುದೇ ಕಾಪಿರೈಟ್ ಇಲ್ಲಿ ಕೊಟ್ಟಿಲ್ಲ. ನೀವು ಉಪಯೋಗ ಮಾಡ್ಬೋದು, ಮಾರಾಟಕ್ಕಲ್ಲ, ನಿಮ್ಮ ಉಪಯೋಗಕ್ಕೆ.
ಅದೇ ರೀತಿ ಇಲ್ಲಿ ಮೈ ಸ್ಕೂಲ್ ಬಂದರೆ ಕೆಲವು ಮೆಟೀರಿಯಲ್ಸ್ಗಳು ಹಾಕಿದ್ದೀನಿ. ಇಲ್ಲಿ ನೋಟ್ಸ್ ಅಂತ ಬಂದಾಗ ಇದು ಇಂಪಾರ್ಟೆಂಟ್ ಇದೆ ಕೆಲವರಿಗೆ, ನೈನ್ತ್ ನೋಟ್ಸ್ ಬೇಕು ಅಂತಂದರೆ ಇಲ್ಲಿ ನೋಡಿ ನೋಟ್ಸ್ನಲ್ಲಿ ಸಬ್ ಮೆನು ನೈನ್ತ್ ನೋಟ್ಸ್ ಇದೆ, ನೀವು ಅದನ್ನು ಕ್ಲಿಕ್ ಮಾಡಿದರೆ ನೈನ್ತ್ ನೋಟ್ಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ನೀವು ನೋಡ್ಬೋದು ಇಂಗ್ಲೀಷ್ ಮಾಧ್ಯಮದಲ್ಲಿ ಇದಿಲ್ಲ, ಕೇವಲ ಕನ್ನಡ ಮೀಡಿಯಮ್ನಲ್ಲಿ ಮಾತ್ರ ಈಗಾಗಲೇ ತಯಾರು ಮಾಡಿದ್ದೀನಿ. ಸಮಯದ ಅಭಾವದಿಂದ ಇಂಗ್ಲೀಷ್ ಮೀಡಿಯಂ ತಯಾರು ಮಾಡಲಿಕ್ಕೆ ಆಗಲಿಲ್ಲ. ಅದೇ ರೀತಿ ಚಾಪ್ಟರ್ 14 ಮತ್ತು 15 ಹಾಗೆ ಉಳಿದಿವೆ. ತುಂಬ ಮಂದಿ ನನಗೆ ಕರೆ ಮಾಡಿ ಆ ಎರಡು ಚಾಪ್ಟರ್ಗಳನ್ನು ಪೂರ್ತಿ ಮಾಡಿಕೊಡಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಹುಶಃ ಸಮಯ ಲಭ್ಯ ಇದ್ದರೆ ಮುಂದಕ್ಕೆ ಅದನ್ನು ತಯಾರು ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ. ಈಗ ಮತ್ತೆ ಮೇಲಕ್ಕೆ ಹೋದರೆ ನಿಮಗೆ ನೈನ್ತ್ ನೋಟ್ಸ್ ಆದ ಮೇಲೆ ಸಂವೇದ ಚಂದನ ಟಿ ವಿದು ಲಿಂಕ್ ಇಲ್ಲಿ ಹಾಕಿದ್ದೀನಿ. ನೀವು ಆ ಲಿಂಕ್ ಮೂಲಕ ಎಲ್ಲ ಚಂದನ ಟಿ ವಿ ವೀಡಿಯೋಗಳನ್ನು ಇಲ್ಲಿ ಪಾಠವಹಿಸಿದೆ 9ನೇ ತರಗತಿದ್ದು, ನೀವು ಅದನ್ನು ಉಪಯೋಗ ಮಾಡ್ಕೋಬಹುದು. ಆನಂತರ ಅದೇ ನೋಟ್ಸಿಗೆ ಬಂದರೆ 8 ನೋಟ್ಸ್ ಇದೆ. 8 ನೋಟ್ಸಲ್ಲೂ ಕೂಡ ಕೆಳಗಡೆ ನಿಮಗೆ ಸಂವೇದ ಚಂದನ ಟಿ ವಿ 8ನೆಯ ಎಲ್ಲ ಪಾಠಗಳ ಲಿಂಕನ್ನು ಇಲ್ಲಿ ಹಾಕಿದ್ದೇನೆ. ಅದೇ ರೀತಿ ಇಲ್ಲಿ ನೀವು ಎಸ್ ಎಲ್ ಸಿದು ಕೂಡ ಲಿಂಕ್ ಹಾಕಿದ್ದೀನಿ. ಇಲ್ಲಿ ಎಲ್ಲ ಪಾಠವೈಸ್ ಲಿಂಕ್ಸ್ ಇದೆ, ಕ್ವಶನ್ ಪೇಪರ್ಸ್ ಇದೆ. ಆನಂತರ 8 ಮತ್ತು 9 9th ಇದು ಕ್ವಶನ್ ಪೇಪರ್ಸ್ ಅಂತ ಹಾಕಿದ್ದೀನಿ, ಅಪ್ಲೋಡ್ ಮಾಡಬೇಕಷ್ಟೇ. ಆನಂತರ ಮ್ಯಾಥ್ಸ್ ಲ್ಯಾಬ್ ಬಗ್ಗೆ ಇಲ್ಲಿ ಕೆಲವು ಮೆಟೀರಿಯಲ್ಸ್ಗಳನ್ನು ಅಂದರೆ ಕೆಲವು ವಿವರಣೆಗಳನ್ನು ಹಾಕಿದ್ದೀನಿ. ಕೆಲವು ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಅಥವಾ ನೋಡ್ಬೋದು. ನನ್ನ ಬಗ್ಗೆನೂ ಒಂದು ಅಬೌಟ್ ಮೀ ಅಂತ ಹಾಕಿದ್ದೀನಿ. ಎಲ್ಲ ಆದಮೇಲೆ ನೀವು ಪುನಃ ಹೋಮ್ ಬರ್ಬೋದು. ಹೋಮ್ಗೆ ಬಂದ ಮೇಲೆ ಈ ಒಂದು ಬ್ಲಾಗನ್ನು ನೀವು ಕ್ಲೋಸ್ ಮಾಡ್ಬೋದು. ಪ್ರತಿದಿನ ನೀವು ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದರೆ ನಾನು ಹೊಸ ಹೊಸ ಮೆಟೀರಿಯಲ್ಸ್ಗಳನ್ನು ಈ ಒಂದು ಬ್ಲಾಗ್ ಮೂಲಕ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಅದೇ ರೀತಿ ಯೂಟ್ಯೂಬ್ ಲಿಂಕ್, ನನ್ನ ಯೂಟ್ಯೂಬ್ ವೀಡಿಯೋಗಳನ್ನು ಕೇಳುವವರು ನೇರವಾಗಿ ನನ್ನ ಬ್ಲಾಗ್ ಮೂಲಕ ಬಂದು ಯೂಟ್ಯೂಬ್ಗೆ ಹೋದರೆ ನಿಮಗೆ ನನ್ನ ಎಲ್ಲ ವೀಡಿಯೋಗಳು ಒಂದೇ ಪ್ಲೇಸಲ್ಲಿ ನಿಮಗೆ ಸಿಗುತ್ತೆ. ಇದು ಬಹುಶಃ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗಿದೆ, ಉಪಯೋಗ ಆಗ್ತದೆ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋ ಭಾಗವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.